ರೆಸ್ಟೋರೆಂಟ್ಗೆ ಹೋದಾಗ ಬಿರಿಯಾನಿ ರೋಟಿ ಜೊತೆಗೆ ಕರೀಸ್ನ ಆರ್ಡರ್ ಮಾಡ್ತೀವಿ ಅಲ್ವಾ? ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲಿ ಕರೀಸ್ನ ಮಾಡಿದ್ರೆ ಹೇಗಿರುತ್ತೆ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಟಿಕ್ಕಾ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಿಕನ್ ಟಿಕ್ಕಾ ಮಸಾಲ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಚಿಕನ್ ಪೀಸಸ್ಸು ಜ್ಯೂಸಿ ಜ್ಯೂಸಿಯಾಗಿ ಸ್ಪೈಸಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದೊಂದು ಪೀಸ್ ತಿನ್ನಬೇಕಾದ್ರೂ ಕೂಡ ತುಂಬಾ ರುಚಿ ಅಂತ ಅನಿಸುತ್ತೆ. ಚಪಾತಿ, ರೋಟಿ, ಕುಲ್ಚಾ, ಬಿರಿಯಾನಿ, ಪ್ಲೈನ್ ರೈಸ್ ಜೊತೆಗೂ ಕೂಡ ಈ ಟಿಕ್ಕಾ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಖಂಡಿತವಾಗಲೂ ಇದರ ರುಚಿಯನ್ನು ಮರೆಯೋದಕ್ಕಾಗೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ನೀವು ರೆಸ್ಟೋರೆಂಟ್ಗೆ ಹೋಗೋದು ಬೇಡ, ಮನೆಯಲ್ಲೇ ತುಂಬ ಸುಲಭವಾಗಿ ಚಿಕನ್ ಟಿಕ್ಕಾ ಮಸಾಲವನ್ನು ಮಾಡ್ಕೊಳ್ಬೋದು. ಸೊ ಹಾಗಾದರೆ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಹಾಯ್, ನಮಸ್ತೆ, ನಾನು ಸುಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್ ಇನ್ ಕನ್ನಡ. ಚಿಕನ್ ಟಿಕ್ಕಾ ಮಸಾಲ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ನೋಡಿ, ಚಿಕನ್ ಪೀಸಸನ್ನು ಈ ರೀತಿ ಕಟ್ ಮಾಡಿಸ್ಕೊಳ್ಬೇಕು. ತುಂಬ ಸ್ಮಾಲ್ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪವಾಗೇ ಇರಬೇಕು. ಈ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ತಂದ ತಕ್ಷಣ ಉಪ್ಪು ನೀರಿನಲ್ಲಿ ಚಿಕನನ್ನು ನೆನೆಸಿಡಿ. ಆಗ ಚಿಕನ್ ನಿಮಗೆ ರಬ್ಬರ್ ಥರ ಆಗೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ ತಿನ್ನಬೇಕಾದ್ರೆ. ಆಮೇಲೆ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಶೋಧಿಸಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಈಗ ಚಿಕನ್ ಪೀಸಸ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. 1/2 ಟೀಸ್ಪೂನ್ನಷ್ಟು ಧನಿಯಾ ಪೌಡರ್, ಗರಂ ಮಸಾಲ 1/4 ಟೀಸ್ಪೂನ್ನಷ್ಟು, ಹುರಿದು ಪುಡಿ ಮಾಡಿರೋಂತಹ ಜೀರಿಗೆ ಪೌಡರ್ 1/4 ಟೀಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೀಸ್ಪೂನ್, ಸಾಲ್ಟ್ 1/4 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಅರಿಶಿನ 1/4 ಟೀಸ್ಪೂನ್ನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೀಸ್ಪೂನ್ನಷ್ಟು, 2 ಟೇಬಲ್ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ಬೇಕು, 1/2 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈನಿಂದ ನೀಟಾಗಿ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ನೀಟಾಗಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿದ್ದಾದಮೇಲೆ ಚಿಕನ್ ಪೀಸಸ್ಗೆ ಮಸಾಲೆಯನ್ನು ಈ ರೀತಿ ಮಸಾಜ್ ಮಾಡಬೇಕು. ಸೊ ಈ ರೀತಿ ಮಸಾಜ್ ಮಾಡಿದಾಗ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ, ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. 1-5 ಮಿನಿಟ್ಸ್ ಈ ರೀತಿ ಚಿಕನ್ ಪೀಸಸ್ಗೆ ಮಸಾಲೆಯನ್ನು ಮಸಾಜ್ ಮಾಡಿ. ಸೊ ನೋಡಿ, ಈ ರೀತಿ ನೀಟಾಗಿ ಕಲಸ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಸಾಜ್ ಮಾಡಿದ್ದಾದಮೇಲೆ ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡೋಣ. ಸೊ ಪ್ಲೇಟ್ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು, ಆಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನೋಡಿ, ಈಗ 30 ಮಿನಿಟ್ಸ್ ಆಗಿದೆ, ಚಿಕನ್ ಪೀಸಸ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ಒಂದು ಬಾಂಡ್ಲಿಯಲ್ಲಿ 2-3 ಟೇಬಲ್ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊಳ್ಳಿ. ನಾನಿಲ್ಲಿ ಹೋಮ್ ಮೇಡ್ ಬಟರ್ ಯೂಸ್ ಮಾಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ ಪೀಸಸ್ಸನ್ನು ಹಾಕ್ಕೊಳ್ಬೇಕು. ಸೊ ಬಾಂಡ್ಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಪೀಸಸ್ಸನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಪೀಸಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಚೆನ್ನಾಗಿ ಬೆಂದಿದ್ದಾದಮೇಲೆ ಟರ್ನ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಟರ್ನ್ ಮಾಡೋಕ್ಕೋದ್ರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಒಂದು ಸೈಡ್ ಈ ರೀತಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಟರ್ನ್ ಮಾಡಿದ್ದಾದಮೇಲೆ ಎರಡು ಸೈಡ್ ಕೂಡ ಚೆನ್ನಾಗಿದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿದನ್ನು ಬೇಯಿಸ್ಕೊಳ್ಬೇಕು. ಈಗ ಚಿಕನ್ ಟಿಕ್ಕಾ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾವು ತೆಗೆದುಕೊಳ್ಳೋಣ. ಈಗ ರೆಡಿಯಾಗಿರೋಂತಹ ಚಿಕನ್ ಟಿಕ್ಕಾನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಸೊ ಇದೇ ರೀತಿ ಉಳಿದಿರೋಂತಹ ಚಿಕನ್ ಪೀಸಸ್ನ ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಮೊದಲಿಗೆ ನಾವು ಟಿಕ್ಕಾನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಒಂದು ಬಾಂಡ್ಲಿಯಲ್ಲಿ 3 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ 1/4 ಟೀಸ್ಪೂನ್ನಷ್ಟು ಶಾಹಿ ಜೀರಾ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ 2 ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಆಗ ಟೇಸ್ಟಿ ಆಗಿರುತ್ತೆ.
ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬಂದಿದ್ದಾದ್ಮೇಲೆ ಕಾಲು ಟೀಸ್ಪೂನ್ನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಎರಡು ಟೊಮೆಟೊವನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಎರಡು ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡಿದ್ದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೆಟೊ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆಲ್ಲ ಹೋಗಬೇಕು. ಈಗ ಇದಕ್ಕೆ ಒನ್ ಟೀಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಫ್ರೆಶ್ ಆಗಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆಲ್ಲ ಹೋಗಬೇಕು, ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಒನ್ ಟೀಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಒನ್ ಟೀಸ್ಪೂನ್ನಷ್ಟು ಧನಿಯಾ ಪೌಡರ್, ಅರ್ಧ ಟೀಸ್ಪೂನ್ನಷ್ಟು ಗರಂ ಮಸಾಲ, ಕಾಲು ಟೀಸ್ಪೂನ್ನಷ್ಟು ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ ಕಾಲು ಟೀಸ್ಪೂನ್ನಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಒನ್ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರು ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ. ನೋಡಿ ಈಗ ಮಸಾಲೆ ಚೆನ್ನಾಗಿ ಕುದಿತಾ ಇದೆ ಅಲ್ವಾ. ಈ ಟೈಮ್ನಲ್ಲಿ ನಾವು ಮಾಡ್ಕೊಂಡಿರೋಂತಹ ಚಿಕನ್ ಟಿಕ್ಕ ಹಾಕ್ಕೊಳ್ಬೇಕು. ಚಿಕನ್ ಟಿಕ್ಕ ಹಾಕಿದ್ದಾದ್ಮೇಲೆ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ 4 ಟೇಬಲ್ಸ್ಪೂನ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಮನೆಯಲ್ಲಿ ಕೆನೆ ಇರುತ್ತಲ್ವ, ಹಾಲಿನ ಕೆನೆ, ಹಾಲಿನ ಕೆನೆಯನ್ನೇ 4 ಟೇಬಲ್ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ರಿಚ್ ಆಗಿರುತ್ತೆ, ಸೊ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇದನ್ನು. ಈಗ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕುದಿಯೋದಕ್ಕೆ ಬಿಡೋಣ. ಆಗ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಕುದ್ದಿರುತ್ತೆ. ನೋಡಿ ಈಗ 5 ಮಿನಿಟ್ಸ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಮೇಲೆ ತೇಲಿ ಬಂದಿದೆ, ಸೊ ಈಗ ರೆಡಿ ಆಗಿದೆ ಅಂತ ಅನಿಸುತ್ತೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ. ಸೊ ಈಗ ಇದನ್ನು ಸರ್ವ್ ಮಾಡೋಣ. ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಎಷ್ಟು ಟೇಸ್ಟಿಯಾಗಿ ಚಿಕನ್ ಟಿಕ್ಕಾ ಮಸಾಲನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಖಂಡಿತ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿದಾಗ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಸೊ ಖಂಡಿತ ನಿಮಗೂ ಕೂಡ ರೆಸಿಪಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ, ಅದಕ್ಕೂ ಮೀರಿದಂತಹ ರುಚಿ ಇರುತ್ತೆ. ಸೊ ನಾನು ತೋರಿಸಿದಂತಹ ಮೆಷರ್ಮೆಂಟ್ನಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.